ಗಣೇಶೋತ್ಸವ ಭಾರತದಾದ್ಯಂತ ಅಪಾರ ಉತ್ಸಾಹ ಮತ್ತು ವೈಭವದಿಂದ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಈ ಮಂಗಳಕರ ಹಬ್ಬವು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಒಗ್ಗಟ್ಟನ್ನು ಸಂಕೇತಿಸುತ್ತದೆ. 1890ರ ದಶಕದಲ್ಲಿ ತಿಲಕರು ಸಾಮಾನ್ಯ ಜನರನ್ನು ಒಗ್ಗೂಡಿಸುವ ಮಾರ್ಗಗಳನ್ನು ಆಲೋಚಿಸಿದಾಗ ಅವರು ಆರಾಧನೆಯ ಸಾಮರ್ಥ್ಯವನ್ನು ಏಕೀಕರಿಸುವ ಶಕ್ತಿಯನ್ನಾಗಿ ಗುರುತಿಸಿದರು. ಗಣೇಶೋತ್ಸವವನ್ನು ಖಾಸಗಿ ಮನೆಗಳಿಂದ ಸಾರ್ವಜನಿಕ ಸ್ಥಳಗಳಿಗೆ ಬದಲಾಯಿಸುವುದು ತಿಲಕರ ಹೊಸ ಯೋಜನೆಯಾಗಿತ್ತು. ಇದು ಜನರನ್ನು ಒಗ್ಗೂಡಿಸುತ್ತದೆ ಮತ್ತು ಏಕತೆಯ ಭಾವನೆಯನ್ನು ಬೆಳೆಸುತ್ತದೆ ಎಂದು ನಂಬಿದ್ದರು. ಗಣೇಶೋತ್ಸವವು ಪ್ರಸ್ತುತ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಅಲ್ಲಿಯೇ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನು ಖಾಸಗಿ ಆಚರಣೆಯಿಂದ ಪ್ರಮುಖ ಸಾರ್ವಜನಿಕ ಉತ್ಸವವಾಗಿ ಪರಿವರ್ತಿಸಿದರು. ಈ ಸಾರ್ವಜನಿಕ ಗಣೇಶೋತ್ಸವವು ಬ್ರಿಟಿಷರ ಆಳ್ವಿಕೆಯ ವಿರುದ್ಧದ ಏಕತೆ ಮತ್ತು ಪ್ರತಿರೋಧದ ಸಂಕೇತವಾಗಿತ್ತು. 1893ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ಉತ್ಸವಕ್ಕೆ ಅಡಿಪಾಯ ಹಾಕಿದರು. ಮಂಟಪದಲ್ಲಿನ ಗಣೇಶ ಮೂರ್ತಿಯನ್ನು ಒಳಗೊಂಡ ದೊಡ್ಡ ಜಾಹೀರಾತು ಫಲಕಗಳನ್ನು ಸ್ಥಾಪಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ತಿಲಕರು 1894ರ ಆಚರಣೆಯ ಸಂದರ್ಭದಲ್ಲಿ ಹಬ್ಬವನ್ನು ಮರುರೂಪಿಸಲು ಹಲವಾರು ಆವಿಷ್ಕಾರಗಳನ್ನು ಪರಿಚಯಿಸಿದರು. ದೊಡ್ಡ ಸಾರ್ವಜನಿಕ ಗಣೇಶನ ಮೂರ್ತಿಗಳನ್ನು ಅಲಂಕೃತ ಮಂಟಪದಲ್ಲಿ ಸ್ಥಾಪಿಸಲಾಯಿತು ಮತ್ತು ಪ್ರತಿ ಸಾರ್ವಜನಿಕ ಗಣೇಶನನ್ನು ಬೆಂಬಲಿಸಲು ಹಣವನ್ನು ಸಂಗ್ರಹಿಸಲಾಯಿತು. ಇದು ಸಮುದಾಯದ ಅಂಶಗಳ ಬಲವರ್ಧನೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿತ್ತು. ಗಣೇಶನನ್ನು ಪೂಜಿಸುವ ಸಾಂಸ್ಕೃತಿಕ ಎಳೆಯು ಮರಾಠ ಸಾಮ್ರಾಜ್ಯದ ಮೂಲಕ ಮುಂದುವರಿಯಿತು. ಛತ್ರಪತಿ ಶಿವಾಜಿ ಮಹಾರಾಜರು ಗಣೇಶನನ್ನು ರಾಷ್ಟ್ರದೇವ ಅಥವಾ ರಾಜ್ಯದ ದೇವತೆಯ ಸ್ಥಾನಮಾನಕ್ಕೆ ಏರಿಸಿದರು. ಗಣೇಶನ ಬಗೆಗಿನ ಅವರ ಭಕ್ತಿಯ ಹಬ್ಬವು ಆ ಪ್ರದೇಶದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಹಬ್ಬವಾಗಿ ಬೇರೂರಿತು. ಉತ್ಸವಗಳು ಮತ್ತೆ ಸಾರ್ವಜನಿಕವಾಗಲು ಮತ್ತೂ 75 ವರ್ಷಗಳು ಬೇಕಾಯಿತು. ಗಣೇಶೋತ್ಸವವು ಧಾರ್ಮಿಕ ಉತ್ಸವದ ನೆಪದಲ್ಲಿ ಭಾರತೀಯರನ್ನು ಒಟ್ಟುಗೂಡಿಸಲು, ಒಗ್ಗಟ್ಟನ್ನು ವ್ಯಕ್ತಪಡಿಸಲು ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಸಂವಹನ ಮಾಡಲು ವೇದಿಕೆಯಾಯಿತು. ಗಣೇಶ ಉತ್ಸವ ನಮ್ಮ ದೇಶಕ್ಕೆ ಕೇವಲ ನಂಬಿಕೆಯ ಹಬ್ಬವಲ್ಲ, ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಅಧಿಕಾರಶಾಹಿ ಬ್ರಿಟಿಷರು ತಮ್ಮ ಒಡೆದು ಆಳುವ ನೀತಿಯ ಮೂಲಕ ದೇಶವನ್ನು ವಿಭಜಿಸಲು ಪ್ರಾರಂಭಿಸಿದಾಗ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಭಾರತದ ಆತ್ಮವನ್ನು ಜಾಗೃತಗೊಳಿಸಲು ಗಣೇಶ ಉತ್ಸವವನ್ನು ಸಮುದಾಯದ ಉತ್ಸವವನ್ನಾಗಿ ಬಳಸಿಕೊಂಡರು. ನಮ್ಮ ಬಡಾವಣೆಯಲ್ಲಿಯೂ ಸಹ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಿ ಸಂಭ್ರಮಿಸಿದ್ದೆವು. ಹಾಗೆ ಉತ್ಸವದ ಕುರಿತಾಗಿ ಇತಿಹಾಸವನ್ನೊಮ್ಮೆ ನೆನಪಿಸಿಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಧನ್ಯವಾದ ಶೃಂಗಪ್ರಿಯಾ.